13ನೇ ತಾರೀಕು ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಎಕ್ಸಾಮ್ ಇದೆ. ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷ್ ಇಂಪಾರ್ಟೆಂಟ್ ಕ್ವೆಶನ್ ಅನ್ನು ಕೊಡ್ತಾ ಇದ್ದೀನಿ. ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಅಲ್ಲ, ಇಂಪಾರ್ಟೆಂಟ್ ಕ್ವೆಶನ್. ಇವೇ ಕ್ವೆಶನ್ ಬರಬೇಕು ಆದರೆ ಬ್ಲೂ ಪ್ರಿಂಟ್ ಪ್ರಕಾರ ಅದು ಇದು ಏನೂ ಇಲ್ಲ, ಬ್ಲೂ ಪ್ರಿಂಟ್ ಪ್ರಕಾರ ಕೊಡ್ತಾ ಇಲ್ಲ, ಇಂಪಾರ್ಟೆಂಟ್ ಕ್ವೆಶನ್ ಅನ್ನು ಕೊಡ್ತಾ ಇದ್ದೀನಿ ವಿತ್ ಆನ್ಸರ್ ಅನ್ನು ಕೊಡ್ತಾ ಇದ್ದೇನೆ. ಈ ಒಂದು ವಿಡಿಯೋನ ಕೊನೆಗೆ ಕಣ್ಣು. ಇನ್ನೂ ಯಾರು ಓದಿಲ್ಲ, ನಾನು ಇನ್ನೂ ಏನು ಓದಿಲ್ಲ, ಇಂಪಾರ್ಟೆಂಟ್ ಕ್ವೆಶನ್ ಕೊಡಿ, ನನಗೆ ಇಂಗ್ಲೀಷ್ ಕಷ್ಟ ಆಗ್ತಾ ಇದೆ, ಹೇಗಾದರೂ ಮಾಡಿ ನಾನು ಪಾಸ್ ಆಗಬೇಕು ಅಂತ ಯಾರಿಗೂ ಈ ಒಂದು ಕ್ವೆಶನ್ ಇರುತ್ತಲ್ಲ ಅವರು ಈ ಒಂದು ವಿಡಿಯೋನ ಕೊನೆಗೆ ಕಣ್ಣು. ಚಾನಲನ್ನ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಡಿರಾಗಿದ್ದರೆ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ ಆ ಕ್ವೆಶನ್ಸನ್ನು ನೋಡಿ. ಏನಪ್ಪ ಇಷ್ಟೊಂದು ಕ್ವೆಶನ್ ಇದೆ ಅಂತಲ್ಲ, ಜಸ್ಟ್ ಆ ಕ್ವೆಶನ್ ಕೇಳುವಂತಹ ರೀತಿ ಬದಲಾಗುತ್ತೆ. ಇಲ್ಲಿ ನೋಡಿ ಯಾವ ರೀತಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ರೋಮಿಯೋ ಜೂಲಿಯೆಟಿಂದ ಎರಡು ಕ್ವೆಶನ್ ಇದೆ, ಎರಡರಲ್ಲಿ ಒಂದು ಕ್ವೆಶನ್ ಅನ್ನು ಕೇಳ್ತಾರೆ. ಎರಡಕ್ಕೆರಡು ಕ್ವೆಶನ್ಗೆ ಒಂದೇ ಒಂದು ಆನ್ಸರನ್ನು ಕೊಡ್ತಾ ಇದ್ದೇನೆ. ಆ ಒಂದು ಆನ್ಸರ್ ಬರೆದ್ರೆ ರೋಮಿಯೋಗೂ ಅನ್ವಯಿಸುತ್ತೆ, ಜೂಲಿಯೆಟ್ಗೂ ಅನ್ವಯಿಸುತ್ತೆ. ಆ ಒಂದು ಆನ್ಸರನ್ನು ಕೊನೆಯದಾಗಿ ಹೇಳ್ತಾ ಇದ್ದೆ ನಾನು. ಜಸ್ಟ್ ಈ ಒಂದು ಕ್ವೆಶನನ್ನು ನೋಡ್ಕೊಳ್ಳಿ. ರೋಮಿಯೋ ಜೂಲಿಯೆಟ್ ಇದೆ, ರೋಮಿಯೋ ಜೂಲಿಯೆಟ್, ಹೌ ಡಸ್ ರೋಮಿಯೋ ಗ್ಲೋರಿಫೈ ಜಸ್ಟ್ ಜೂಲಿಯೆಟ್ಸ್ ಬ್ಯೂಟಿ. ಈ ಒಂದು ಕ್ವೆಶನನ್ನು ಇರೋದಷ್ಟು ಒಂದೇ ಕ್ವೆಶನನ್ನು, ರೋಮಿಯೋ ಜೂಲಿಯೆಟ್ನ ಬ್ಯೂಟಿಯನ್ನು ಯಾವ ರೀತಿ ಡಿಸ್ಕ್ರೈಬ್ ಮಾಡ್ದ ಅನ್ನೋದನ್ನು ಐದು ರೀತಿ ಕೇಳಿದ್ದಾರೆ ನೋಡಿ. How does Romeo describe Juliet? How is Romeo mesmerized by the beauty of Juliet at first sight? ಈ ರೀತಿ ವರ್ಡ್ಸ್ ಅನ್ನ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಮೆಸ್ಮರೈಸ್, ಮೆಸ್ಮರೈಸ್ ಅನ್ನೋದು ಸ್ವಲ್ಪ ವರ್ಡ್ ತುಂಬ ಡಿಫಿಕಲ್ಟ್ ಅನ್ಸುತ್ತೆ, ಅದೇನು ಇಲ್ಲ. ಮೆಸ್ಮರೈಸ್ ಅಂದರೆ ಬ್ಯೂಟಿ, ಜಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಜೂಲಿಯೆಟ್ ಟು ರೀಚ್ ಫ್ರಮ್ ಹೌ ಡಸ್ ರೋಮಿಯೋ ಡಿಸ್ಕ್ರೈಬ್ ಇಟ್, ಇನ್ನು ಆ ರೀತಿ ಕೇಳಿದ್ದಾರೆ. ಇವೆಲ್ಲ ಪ್ರಶ್ನೆಗೂ ಒಂದೇ ಒಂದು ಉತ್ತರವನ್ನು ಬರೆಯೋದು, ಅಂದರೆ ಎಲ್ಲ ಕ್ವೆಶನ್ ಪೇಪರನ್ನು ಅನಾಲಿಸಿಸ್ ಮಾಡಿ ಯಾವ ರೀತಿ ಕ್ವೆಶನನ್ನು ಬೇರೆ ಬೇರೆ ರೀತಿ ಕೇಳಿದ್ದಾರೆ ಅನ್ನೋದನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಅದೇ ರೀತಿ ಪ್ರತಿಯೊಂದು ಚಾಪ್ಟರಿಂದ ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಜಸ್ಟ್ ನಾನು ಯಾವ್ಯಾವ ಚಾಪ್ಟರ್ ಮೇಲೆ ಕೊಡ್ತಾ ಇದ್ದೇನೆ ಅವನಷ್ಟೇ ಓದ್ಕೊಳ್ಳಿ, ಹಾಗಿದ್ರೆ ಇವೆಲ್ಲವನ್ನು ನೋಡ್ತಾ ಹೋಗಿ. ಈಗ ಜೂಲಿಯೆಟ್ ಯಾವ ರೀತಿ ಡಿಸ್ಕ್ರೈಬ್ ಮಾಡಿದ್ಲು ರೋಮಿಯೋನ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದೇನೆ. ಹೌ ಡಸ್ ಜೂಲಿಯೆಟ್ ವಾಂಟ್ ಟು ಪೀಪಲ್ ಫಾರ್ಗೆಟ್ ದ ಸನ್ಶೈನ್ ಸನ್ವೇ, ಈ ರೀತಿ ಇದೆ ಈ ಪ್ರಶ್ನೆಯನ್ನು ಒಂದಿಷ್ಟು ಈ ರೀತಿ ಇಷ್ಟೊಂದು ರೀತಿ ಕೇಳಿದ್ದಾರೆ. ಎಲ್ಲದಕ್ಕೂ ಒಂದೇ ಒಂದು ಉತ್ತರ, ಆ ಉತ್ತರವನ್ನು ನಾನು ಕೊಡ್ತಾ ಇದ್ದೇನೆ. ಇದಿಷ್ಟ ಆಯಿತು. ಟೂ ಡಿಯರ್ ಮೇಲೆ ಒಂದು ಕ್ವೆಶನ್ ಇದೆ, ಆರು ಅಂಕಕ್ಕೊಂದು ಟೂ ಡಿಯರ್ ಮೇಲೆ ತುಂಬ ಸಲ ಕೇಳ್ತಾ ಇದ್ದಾರೆ. ಬ್ಲೂ ಪ್ರಿಂಟನ್ನು ಫಾಲೋ ಮಾಡಬೇಡಿ ಲ್ಯಾಂಗ್ವೇಜ್ ಸಬ್ಜೆಕ್ಟಿಗೆ, ಜಸ್ಟ್ ಯಾವ್ದು ಕೊಡ್ತೀನೋ ಅದನ್ನಷ್ಟು ಓದ್ಕೊಳ್ಳಿ. ಬ್ಲೂ ಪ್ರಿಂಟ್ ಮೇಲೆ ಅದು ನಂಬಕ್ಕಾಗಲ್ಲ, ಸೊ ಹೀಗಾಗಿ ಟೂ ಡಿಯರ್ ಮೇಲೆ ಇದೊಂದಿದೆ. ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ನೋಡ್ತಾ ಹೋಗಿ, ಇವೆಲ್ಲ ಪ್ರಶ್ನೆಯನ್ನು ಲಿಟ್ರಲಿ ಬರ್ಕೊಳ್ಳಿ. ಯಾಕೆ ಬರ್ಕೋಬೇಕಂತಂದರೆ ಇಲ್ಲಿ ನೋಡ್ತಾ ಹೋಗಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೆ ನಾನು. ಈ ಯಾಕೆ ಬರ್ಕೋಬೇಕಪ್ಪ ಅಂತಂದರೆ ನಿಮಗೆ ಸ್ವಲ್ಪ ನೆನಪಿರಬೇಕು, ಯಾವುದೇ ಕ್ವೆಶನ್ ಬಂದರೂ ಯಾವ ಕ್ವೆಶನ್ಗೆ ಯಾವ ಉತ್ತರವನ್ನು ಬರಿಬೇಕಂತ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಇವೆಲ್ಲ ಕ್ವೆಶನ್ ಯಾವುದೇ ಟೂ ಡಿಯರ್ ಮೇಲೆ ಯಾವುದೇ ಕ್ವೆಶನ್ ಬರಲಿ, ಈ ಒಂದು ಸಮ್ಮರಿಯನ್ನು ಬರೆದ್ಬಿಡಿಯಲ್ಲಿ. ನಾಲ್ಕು ಅಂಕಕ್ಕಾದರೂ ಆಗಲಿ, ಆರು ಮಾರ್ಕ್ಸಿಗಾದರೂ ಆಗಲಿ, ಇಷ್ಟನ್ನು ಬರೆದ್ಬಿಡಿ. ಇನ್ನು ಆನ್ ಚಿಲ್ಡ್ರನ್ ಮೇಲೆ ಆರು ಅಂಕಕ್ಕೊಂದು ಬರುತ್ತೆ, ಇದನ್ನು ನೀವು ಜಸ್ಟ್ ಫಾಲೋ ಮಾಡಿ. ಸನ್ನಿ ಮಾರ್ನಿಂಗ್, ಸನ್ನಿ ಮಾರ್ನಿಂಗ್ ಮೇಲೆ ಒಂದು ಹತ್ತು ಕ್ವೆಶನ್ ಇದೆ. ನಾಲ್ಕು ಅಂಕಕ್ಕೊಂದು ಕೇಳ್ಬೋದು, ಆರು ಅಂಕಕ್ಕೊಂದು ಕೇಳ್ಬೋದು, ನಾಲ್ಕು ಅಂಕಕ್ಕೆ ಒಂದು ಫಿಕ್ಸ್ ಇದೆ. ಆದರೆ ಇದನ್ನು ಹತ್ತು ರೀತಿ ಕ್ವೆಶನನ್ನು ಕೇಳಿದ್ದಾರೆ, ಹತ್ತು ರೀತಿ. ಈ ಎಲ್ಲ ಕ್ವೆಶನ್ಗೂ ಕೇವಲ ಒಂದೇ ಒಂದು ಉತ್ತರ, ಆ ಉತ್ತರ ಕೊಡ್ತೀನಿ ನಾನು. ದ ಗಾರ್ಡನರ್, ದ ಗಾರ್ಡನರಿಂದ ಎಷ್ಟು? ಎರಡು. ಗಿವ್ ಆನ್ ಅಕೌಂಟ್ ಆಫ್ ದ ಸ್ಟ್ರಾಟಜೀಸ್ ಯೂಸ್ಡ್ ದ ತಮ್ಮನ್ನ ಟು ಡೆಸ್ಟ್ರಾಯ್ ಬಸವಯ್ಯ. ಇದಿಷ್ಟೊಂದಿದೆ, ಎರಡು ನಾಲ್ಕು ಆರು ಎಂಟು ಕ್ವೆಶನ್ ಇದೆ. ಎಂಟು ಕ್ವೆಶನ್ಗೆ ಒಂದೇ ಒಂದು ಉತ್ತರವನ್ನು ಕೊಡ್ತಾ ಇದ್ದೀನಿ. ಆ ಸಿಂಪಲನ್ನು ಉತ್ತರ ನೀವು ನೋಡ್ತೀರ. ಇದಿಷ್ಟಾಯಿತು. ಹ್ಯಾವೆನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್, ಜಪಾನ್ ಆ್ಯಂಡ್ ಬ್ರೆಜಿಲ್, ದ ವೋಟರ್, ಇದಿಷ್ಟು ಕ್ವೆಶನನ್ನು ಓದಿ. ಈ ಕ್ವೆಶನ್ಗೆ ಉತ್ತರ ಬೇಕಂತ ಇದ್ದೀರಾ, ಉತ್ತರ ನಾನು ಲಿಟ್ರಲಿ ಶಾರ್ಟ್ ಸಮರಿ, ಪೂರ್ತಿಯಾಗಿರ್ತಕ್ಕಂಥ ಶಾರ್ಟ್ ಸಮರಿಯನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೇನೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಟೆಲಿಗ್ರಾಮಲ್ಲಿ ಲಿಟ್ರಲಿ ಹೋಗಿ ಸರ್ಚ್ ಮಾಡಿ ತೊಗೊಳ್ಳಿ. ಇನ್ನೊಂದು ಸಲ ನಾನು ಬೇಕಂದರೆ ಸೆಂಡ್ ಮಾಡ್ತಾ ಇದ್ದೇನೆ. ಆ ಪಿ ಡಿ ಎಫಲ್ಲಿ ಎಲ್ಲ ರೀತಿ ಶಾರ್ಟ್ ಸಮರಿ ಇದೆ, ಕೇವಲ ನಾಲ್ಕರಿಂದ ಐದು ಲೈನ್ ಇದೆ. ಅದನ್ನು ಲಿಟ್ರಲಿ ಬಾಯ್ ಹಾಟ್ ಹಾಕಿ ತಗೊಳ್ಳಿ, ಓದಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಟ್ಸನ್ನು ತೆಗೆದು ಮಾತ್ರ ಮರಿಬೇಡಿ, ಓಕೆ.